ಅಂದ್ರೆ ಹೆಸರು ಪೂಜೆ ಜಯಕೃಷ್ಣ ಶೆಟ್ಟಿ, ಸಂಸ್ಥಾಪಕ ಜಯ ಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿ. 23 ವರ್ಷದಿಂದ ಈ ಸಮಿತಿ ಈ ಜಿಲ್ಲೆ ಅಭಿವೃದ್ಧಿಗೆ ವಿವಿಧ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಇವತ್ತು ಮುಖ್ಯ ವಿಷಯ ಅಂದ್ರೆ ನೀವೆಲ್ಲ ಪೇಪರ್ ನಲ್ಲಿ ನೋಡಿದ್ದೀರಿ, ಕರ್ನಾಟಕ ಸರ್ಕಾರವು ನಮ್ಮ ರಾಜ್ಯದ 5 ಏರ್ಪೋರ್ಟ್ಗೆ ಬೇರೆ ಬೇರೆ ಹೆಸರನ್ನು ಕೊಡುವ ಒಂದು ತೀರ್ಮಾನ ಒಂದು ಮಾಡ್ತಾ ಇದೆ. ಅದರಲ್ಲಿ 4 ಏರ್ಪೋರ್ಟ್ ಒಂದು ತೀರ್ಮಾನ ಆಗಿದೆ, ಆಲ್ಮೋಸ್ಟ್ ಫೈನಲ್ ಆಗಿಲ್ಲ. ಒಂದಂದ್ರೆ ಏರ್ಪೋರ್ಟ್ ಒಂದು ಹೆಸರು ಅಂತ ಆಗಬೇಕಾದ್ರೆ ಆ ಯಾವ ಜಿಲ್ಲೆಯಲ್ಲಿ ಆ ಏರ್ಪೋರ್ಟ್ ಇದೆ ಅಲ್ಲಿಯೇ MLA MPಗಳು ಅದಕ್ಕೆ ಆಥರೈಸ್ ಮಾಡಬೇಕಾಗುತ್ತೆ, ಅದೇ ನ್ಯಾಷನಲ್ ಪಾಲಿಸಿ. ಅದೇ ಪ್ರಕಾರ ನಾವು ಜಯಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿ 2019 ನಲ್ಲಿ ಸಮಯ ಇನ್ ಫೆಬ್ರವರಿ ಅವರ್ ಮಾರ್ಚ್ ನಾನು ಸ್ವತಃ ಅಂದಿನ ಗೃಹ ಮಂತ್ರಿ ರಾಜನಾಥ್ ಸಿಂಗ್ ಅವರ ಹತ್ರ ಒಂದು ಪ್ರಸ್ತಾವನೆ ಹಾಕಿದ್ದೆ. ಜಾರ್ಜ್ ಫರ್ನಾಂಡಿಸ್ ಸತ್ತ ನಂತರ ಆ ನಂತರದ ಕಥೆ ಇದು. ಈ ಮ್ಯಾಂಗ್ಳೂರ್ ಏರ್ಪೋರ್ಟ್ಗೆ ಜಾರ್ಜ್ ಫರ್ನಾಂಡಿಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೆಸರು ಇಡಬೇಕಂತ ದೇಶದ ಗೃಹ ಮಂತ್ರಿ ಆ ಲೆಕ್ಕ ಅವರು ಹೇಳಿದ್ರು, ಹೇ ಕೃಷ್ಣಜಿ ನೀವು ಹೇಳಿದ್ರು ಒಂದು ಹೆಸರು ಸೂಕ್ತ ಇದೆ, ನಾನು ಪ್ರಧಾನ ಮಂತ್ರಿ ಹತ್ರ ಮಾತಾಡಿ ಅದನ್ನು ನಾವು ಓಕೆ ಮಾಡ್ತೇವೆ ಅಂತ ಹೇಳಿದ್ರು. ನನಗೆ ಸಿಕ್ಕಿದ್ರು ಅಲ್ಲಿ ಕೂಡ ಅವರಿಗೆ ಹೇಳಿದ್ದೆ, ಅವರು ಕೂಡ ಈ ಹೆಸರು ಕರೆಕ್ಟ್ ಅಂತ ಹೇಳಿದ್ರು. ನಂತರ ಆ ಸಮಯದಲ್ಲಿ ನೀಡುವ ಕಾಂಪಿಟಿಷನ್ ಮಿಸ್ಟರ್ ಸಿದ್ದರಾಮಯ್ಯ ಇದ್ರು, ಒಟ್ಟಿಗೆ ಜಮೀರ್ ಅಹ್ಮದ್ ಕೂಡ ಇದ್ರು, ಇಲ್ಲಿ ಒಂದು ವಿಟ್ನೆಸ್. ಆಗ ಹೇಳಿದ್ರು ನಾನು ಈ ಪ್ರಸ್ತಾವನೆ ಇಟ್ಟೆ, ಇದು ಮಂಗಳೂರು ಏರ್ಪೋರ್ಟ್ಗೆ ಜಾರ್ಜ್ ಫರ್ನಾಂಡಿಸ್ ಅವರ ಹೆಸರು ಇಡಬೇಕು, ಇಟ್ ಶುಡ್ ಬಿ ಕಾಲ್ಡ್ ಆಸ್ ಎ ಜಾರ್ಜ್ ಫರ್ನಾಂಡಿಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ. ಅವರು ತುಮಕೂರಿನಿಂದ ಆಸ್ ಎ ಲೀಡರ್ ಆಫ್ ಆಪರೇಷನ್ ಹೇಳಿದ್ರು. ಜಯಕೃಷ್ಣ ಶೆಟ್ಟರೆ ವೆರಿ ಕರೆಕ್ಟ್ ಹೆಸರನ್ನು ಹೇಳಿದ್ರಿ, ನನಗೆ ಅದು ಭಾರಿ ಖುಷಿ ಅಂತ ಹೆಸರು. ಜಾರ್ಜ್ ಅಂದ್ರೆ ನಮ್ಮ ದೇಶದ ಒಂದು ದೊಡ್ಡ ಲೀಡರ್ ಅವರ ಪರ್ಸನಾಲಿಟಿ ಎಕ್ಸ್ಪ್ಲೈನ್ ಮಾಡಿದ್ರು. ಮತ್ತೆ ನನ್ನನ್ನು ಇದಕ್ಕೆ ಅವರು ತುಂಬಾ ಹತ್ತಿರದ ವ್ಯಕ್ತಿ, ನನ್ನ ಜೀವನದಲ್ಲಿ ಆ ಒಂದು ಮಾತನ್ನು ಹೇಳಿದ್ರು. ಅದಕ್ಕಾಗಿ ನಾನು ನೀವು ಪ್ರಪೋಸಲ್ ತಂದ್ರೆ ನಾನು ಆಗ ಲೀಡರ್ ಆಫ್ ಪೊಸಿಷನ್ ನಾನು ಡೆಫಿನೆಟ್ಲಿ ಓಕೆ ಮಾಡ್ತಾನೆ. ಈಗ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಾನು ಫಸ್ಟ್ ಈ ಪ್ರಪೋಸಲ್ ಕೊಟ್ಟಿದ್ದೇನೆ. ನಂತರ ಸಿದ್ದರಾಮಯ್ಯ ಅವರ ಆತ್ಮೀಯರು ಆಸ್ ಎ ಚೀಫ್ ಮಿನಿಸ್ಟರ್ ಅವರ ಆತ್ಮೀಯರು ಅವರ ಸಿದ್ದರಾಮಯ್ಯ ಮಾತಾಡಿ ಈ ಹೆಸರು ನಾನು ಮುಂದೆ ತೆಗೆದುಕೊಳ್ತೇನೆ ಅಂತ ಹೇಳಿದ್ದಾರೆ. ಆದರೆ ದುರಾದೃಷ್ಟ ಏನಂದ್ರೆ ಈ ಎಲ್ಲ ದೊಡ್ಡ ದೊಡ್ಡ ನಮ್ಮ ದೇಶದ ರಾಜಕೀಯ ವ್ಯಕ್ತಿಗಳು ಅದೇ ಹೆಸರು ಬೇಕಾದರೂ ಕೂಡ ನಮ್ಮ ಜಿಲ್ಲೆಯ ರಾಜಕಾರಣಿಗಳು MLA MP ಅವರು ಹೇಳ್ತಾರೆ, ಬೇರೆ ಹೆಸರನ್ನು ಹೇಳ್ತಾರೆ. ಆದರೆ ಜಾರ್ಜ್ ಫರ್ನಾಂಡಿಸ್ ಅಂದ್ರೆ ಎಂತ ವ್ಯಕ್ತಿ ಅಂದ್ರೆ ಅವರು ಜೀವಂತ ಇರುವಾಗಲೂ ಅವರ ಸಂತವೇನು ಈ ದೇಶದ ಎಲ್ಲ ಜನರ ಹೃದಯದಲ್ಲಿ ಇರುವ ಒಂದು ಹಾನೆಸ್ಟ್ ರಾಜಕಾರಣಿ ಅಂದ್ರೆ ನಮ್ಮ ಜಾರ್ಜ್ ಫರ್ನಾಂಡಿಸ್ ಅವರು. ಯಾರಿಗೆ ಜಾರ್ಜ್ ಫರ್ನಾಂಡಿಸ್ ಅವರು ನಮ್ಮ ಜಿಲ್ಲೆಯ ಮಣ್ಣಿನಲ್ಲಿ ಹುಟ್ಟಿದವರು ಮಂಗಳೂರಿನಲ್ಲಿ. ಅಂತ ಒಂದು ಅವರದ್ದು ಒಂದು ಇತಿಹಾಸ ಅಂತ ನಿಮ್ಗೆ ಗೊತ್ತಿದೆ. ಕೊಂಕಣ ರೈಲ್ವೆ ಅನ್ನು ಮಾಡಿ ಅವರು ಈ ದೇಶದಲ್ಲಿ ಈ ಜನರ ಮನಸ್ಸಿನ ಹೃದಯದಲ್ಲಿ ಇದ್ದಾರೆ. ಆ ಟೈಮ್ನಲ್ಲಿ 92 ನಲ್ಲಿ ನಮ್ಮ ಬೊಂಬೆಯಿಂದ ಮಂಗಳೂರು ಬರ್ಲಿಕ್ಕೆ 32 hours, ಈಗ ನಾವು 16-17 ಗಂಟೆಗೆ ಹೋಗ್ತಾ ಇದ್ದೇವೆ, ಬೇರೆ ಬೇರೆ ಟ್ರೈನ್ಗಳು ಬರ್ತಾ ಇದ್ದೇವೆ. ಈ ನಮ್ಮ ಪ್ರಾಂತ್ಯದ ನಮ್ಮ ರಾಜ್ಯದ ನಮ್ಮ ರಾಷ್ಟ್ರದ ವಿಕಾಸಕ್ಕೆ ಕೊಂಕಣ ರೈಲ್ವೆ ಒಂದು ಕಾರಣ ಅಂತ ಹೇಳ್ತೇವೆ. ಐ ಟಿ ಇಟ್ ಇಸ್ ಇಂಪಾರ್ಟೆಂಟ್ ಮಹಾರಾಷ್ಟ್ರ ಗೋವಾ ನಮ್ಮ ಕರ್ನಾಟಕ ಗೋವಾ ಕೇರಳ ಹಾಗೆ ಮ್ಯಾಂಗ್ಳೂರ್ ಬೆಂಗಳೂರು ರೈಲು ಅಂತ ಹೇಳಿದ್ರು. 14 ವರ್ಷದ ನೆನಪು ಬಿದ್ದಿತ್ತು. ಆ ಟೈಮ್ನ ಜಯಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿ ಅವರ ಹತ್ರ ಹೋದಾಗ ನಾ ಅವರೊಂದು ಅದನ್ನು ಕ್ಲಿಯರ್ ಮಾಡಿದವರು ಜಾರ್ಜ್ ಫರ್ನಾಂಡಿಸ್ ಬಿಸೈಡ್ ದ ಓನ್ಲಿ ಒನ್ ಫೋರ್ ಫ್ರಮ್ ಕರ್ನಾಟಕ ಲೊಕೇಟೆಡ್ ಮ್ಯಾಂಗ್ಳೂರ್ ಸರ್ಪ್ರೈಸಿಂಗ್ ನೆಟ್ ಆಫ್ ಶಾಪಿಂಗ್ ನಾಟ್ ಕನೆಕ್ಟೆಡ್ ಬೈ ಇಟ್ಸ್ ಬ್ಯಾಕ್ ಟು ದ ಕ್ಯಾಪಿಟಲ್ ಹೌ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸ್ಟೇಟ್ ಅಂಡ್ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಇದೆ. ಜಾರ್ಜ್ ಫರ್ನಾಂಡಿಸ್ ಹೀಗೆ ಮಾಡಿ ದಿಸ್ ಇಸ್ ಸುಮಾರು ರೈಲ್ವೆ ಮಂತ್ರಿ ಅದನ್ನು ಕ್ಲಿಯರ್ ಮಾಡಿದ್ರೆ ಅದರಲ್ಲಿ ನಿಮಗೆ ಆಟ ನಿದ್ದೆಗಳು ನಮ್ಮ ಇದೆ. ಇದರಲ್ಲಿ ಲಾಂಗ್ ಸ್ಟೋರಿ ಈ ಐ ಶುಡ್ ನಾಟ್ ಟಾಕ್. ನಾಗಾಲ್ಯಾಂಡ್ ಮೋಸ್ಟ್ ಕಾಂಟ್ರವರ್ಷಿಯಲ್ ಪ್ರಾಜೆಕ್ಟ್ ಯಾವ ಪಾಲಿಟಿಷಿಯನ್ ಯಾವ ಜನರಿಗೆ ಬೇಡ್ತಿತ್ತು ಆ ಸಮಯದಲ್ಲಿ ಶಾಮಿಲಿಯಲ್ಲಿ ನಾವು ಅದು ಬೇಕಂತ ಹೇಳುವಾಗ ಅಂತ ಒಂದು ದೊಡ್ಡ ಲೀಡರ್ ಜಾರ್ಜ್ ಫರ್ನಾಂಡಿಸ್ ಬಂದ ಮೇಲೆ ಆ ಟೋಟಲ್ ಚಿತ್ರಣ ಈ ಜಿಲ್ಲೆಯಲ್ಲಿ ಬಂದೇ ಅಂತ ಆ ಪ್ರಾಜೆಕ್ಟ್ ಬಂತು. ಈಗ ನಮ್ಮ ಜಿಲ್ಲೆಗೆ 24 hours of power 50% power ಅದರಲ್ಲಿ ಬ್ಯಾಂಗ್ಲೂರ್ ಹೋಗ್ತದೆ. ವಾಟ್ ಐ ವಾಂಟ್ ಟು ಸೇ